ಸತ್ಯಾಧೀಶರ ಸತ್ಯ ಜ್ಞಾನದ ಬೃಂದಾವನ ಸತ್ಯ ಇಲ್ಲಿ ನೋಡಿದವರಿಗೆ ಕುರಿತು ನೋಡದೇ ಇದ್ದವರ ಸಲುವಾಗಿ ನಾನು ಹೇಳ್ತಾ ಇದ್ದೇನೆ. ಸತ್ಯ ಜ್ಞಾನದ ಬೃಂದಾವನ ಇಲ್ಲಿದೆ, ಮಧ್ಯದಲ್ಲಿ ಸ್ವಲ್ಪ ಒಳಗೆ ಸಂಚಾರ ಮಾಡಬಹುದು. ಸತ್ಯ ಜ್ಞಾನದ ಬೃಂದಾವನ ಆ ಕಡೆ ಸತ್ಯಾಧೀಶರ ಬೃಂದಾವನ. ಸತ್ಯ ಜ್ಞಾನದ ಬೃಂದಾವನದ ಮುಂದೆ ಪೆಟ್ಟಿಗೆಯನ್ನಿಟ್ಟು ದೇವರನ್ನು ತೋರಿಸಿ ಬಂದು ಆಮೇಲೆ ಸತ್ಯಾಧೀಶರಿಗೆ ಬೃಂದಾವನಕ್ಕೆ ದೇವರನ್ನು ತೋರಿಸಿಕೊಂಡು ಬರಬೇಕು. ಅಲ್ಲಿ ದೇವರನ್ನಿಟ್ಟು ಜಾಗ ಮಾಡಿ ಪೂಜೆ ಮಾಡುವಷ್ಟು ಅವಕಾಶ ಇಲ್ಲ ಅನ್ನೋದಕ್ಕಾಗಿ ಸತ್ಯಜ್ಞಾನದ ಬೃಂದಾವನದ ಮುಂದೆ ಪೆಟ್ಟಿಗೆಯನ್ನಿಟ್ಟು ದೇವರ ಪೆಟ್ಟಿಗೆಯನ್ನಿಟ್ಟು ಸತ್ಯಾಧೀಶರಿಗೆ ತೋರಿಸಿ ಬರಲಿಕ್ಕೆ ಸ್ವಾಮಿಗಳು ಹೋಗಿದ್ದಾರೆ. ಎಲ್ಲ ಒಂದೊಂದೇ ಪ್ರತಿಮೆಯನ್ನು ಮೂಲರಾಮದೇವರು ಸೀತಾದೇವಿ ಎಲ್ಲ ಪ್ರತಿಮೆಯನ್ನು ತೋರಿಸಿ ಬರಬೇಕು. ಮೊದಲು ಈ ಸತ್ಯಜ್ಞಾನದ ಬೃಂದಾವನದ ಮುಂದೆ ಏನು ಪೀಠವನ್ನು ಇಟ್ಟು ಪೆಟ್ಟಿಗೆಯನ್ನಿಟ್ಟು ಅದರ ಮೇಲೆ ದೇವರನ್ನು ಇಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಸೀತಾದೇವಿಯನ್ನು ಇಟ್ಟು ರಾಮದೇವರ ದರ್ಶನವನ್ನು ಸತ್ಯಾಧೀಶರಿಗೆ ಮಾಡಿಸೋಣ ಅಂತ ತಗೊಂಡು ಹೋಗಿದ್ದಾರೆ. ತಗೊಂಡು ಹೋಗಿ ಬಂದು ರಾಮದೇವರನ್ನು ಇಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಪ್ರಭಂಜನಾಚಾರ್ಯರು ಅವರ ವರ್ಗದ ಸಂಚಾರದಲ್ಲಿದ್ದಾಗ ಪ್ರಭಂಜನ ವಿಷ್ಣು ತೀರ್ಥ ಅವರೆಲ್ಲ ಇದ್ದಾಗ ಸ್ವಾಮಿಗಳು ತೋರಿಸಿದರಂತೆ. ವಿದ್ಯಾರ್ಥಿಗಳಿಗೆ ನಮಸ್ಕಾರ ಮಾಡಿದ್ದಾರೆ, ಏನು ಗೊತ್ತಾಗಿಲ್ಲ, ಮತ್ತೆ ತೋರಿಸಿದರಂತೆ, ನೋಡ್ರಿ ನೋಡ್ರಿ, ಏನು ಅರ್ಥ ಆಗಿಲ್ಲ ಅವರಿಗೆ. ನಮಸ್ಕಾರ ಮಾಡಿ ಬಂದುಬಿಟ್ಟಿದ್ದ ಸ್ವಾಮಿಗಳು ಮಾತನಾಡುವುದಿಲ್ಲ, ಬಂದುಬಿಟ್ರು ಸ್ವಾಮಿಗಳು. ಆಮೇಲೆ ಸ್ವಾಮಿಗಳಿಗೆ ಕೇಳಿದರು ವಿದ್ಯಾರ್ಥಿಗಳು, ಏನು ಸ್ವಾಮಿಗಳು ಏನು ತೋರಿಸಿದ್ರು ನಮ್ಗೆ ಅರ್ಥ ಆಗಲಿಲ್ಲ ಅಂತ. ಆವಾಗ ಸ್ವಾಮಿಗಳು ಹೇಳಿದಂತಹ ಘಟನೆ ಸತ್ಯಜ್ಞಾನರಿಗೆ ಸತ್ಯಜ್ಞಾನರ ಮುಂದೆ ಬೃಂದಾವನ ಹೀಗಿದೆ, ಪೆಟ್ಟಿಗೆ ಹೀಗಿದೆ ಅಂದರೆ ಬೃಂದಾವನಕ್ಕೆ ಉತ್ತರಕ್ಕೆ ದೇವರು ಇರ್ತಾರೆ. ಹಾಗಾದರೆ ಬೃಂದಾವನ ಹೀಗಿದೆ, ಪೆಟ್ಟಿಗೆ ಹೀಗಿಟ್ಟಿದ್ದಾರೆ, ದೇವರು ಈ ಕಡೆ ಮುಖ, ಬೃಂದಾವನ ಈ ಕಡೆ ಮುಖ, ದೇವರು ಈ ಕಡೆ. ಇವತ್ತು ಪ್ರಾಯ ಫೋಟೋದಲ್ಲಿ ಎಲ್ಲ ಕಡೆ ಬಂದಿದೆ ಅದು. ಆ ರೀತಿ ಪೂಜೆಯನ್ನು ಮಾಡಬೇಕಾದ್ರೆ ಸೀತಾದೇವಿಯನ್ನು ದೇವ ಸ್ವಾಮಿಗಳು ತಮ್ಮ ಎದುರಿಗೆ ಮುಖ ಮಾಡಿಕೊಂಡು ಇಟ್ಟಿರ್ತಾರೆ. ಅವರು ರಾಮದೇವರನ್ನು ತೋರಿಸಿಕೊಂಡು ಬರಲಿಕ್ಕೆ ಹೋದಾಗ ಸೀತಾದೇವಿಯ ಪ್ರತಿಮೆ ಸತ್ಯಜ್ಞಾನರ ಮುಖವಾಗಿದೆ, ಅದನ್ನು ನೋಡ್ರಿ ಅಂತ ಸ್ವಾಮಿಗಳು ತೋರಿಸಿದರು. ನಾವು ಸೀತನೇ ಹಿಟ್ಟು ಹೋಗೀವಿ, ಆದರೆ ಲಕ್ಷ್ಮೀದೇವಿ ಸೀತಾದೇವಿ ಸತ್ಯಜ್ಞಾನದ ಮುಖ ಮಾಡಿದ್ದಾಳೆ. ಲಕ್ಷ್ಮೀದೇವಿಯ ವಂಶಜರವರು ಲಕ್ಷ್ಮೀದೇವಿ ವಿಶಿಷ್ಟ ಸೇವೆಯಿಂದ ಅವರಿಗೆ ಈ ಪೀಠ ಬಂದಿದೆ ಅನ್ನೋದಕ್ಕೆ ಸೀತಾದೇವಿ ಅನುಗ್ರಹ ಮಾಡ್ತಾ ಇದ್ದಾಳೆ ಅನ್ನೋದನ್ನು ವಿದ್ಯಾರ್ಥಿಗಳಿಗೆ ತೋರಿಸಿದರು ಅನ್ನೋದನ್ನು ಕೇಳ್ತೇವೆ. ಅವರೆಲ್ಲ ಪ್ರತ್ಯಕ್ಷ ದರ್ಶಿಗಳಿದ್ದಾರೆ. ಹೀಗೆ ಸತ್ಯಜ್ಞಾನರಿಗೆ ವಿಶಿಷ್ಟವಾದ ತಮ್ಮ ಮನೆತನದಲ್ಲಿ ತಾನು ಒಲೆದು ಬಂದ ಮನೆತನದಲ್ಲಿ ಅವರಿಗೆ ಜನ್ಮವನ್ನು ಕೊಟ್ಟು ವಿಶಿಷ್ಟವಾದ ಅನುಗ್ರಹ ಲಕ್ಷ್ಮೀದೇವಿ ಮಾಡಿದ್ದಾಳೆ.